ಮೇರು ನಟ ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಚಿತ್ರರಂಗ ಕಂಡಂಥ ಅತ್ಯದ್ಭುತ ಕಲಾವಿದ. ಕನ್ನಡ ಮಾತ್ರವಲ್ಲ, ಭಾರತೀಯ ಚಿತ್ರರಂಗದಲ್ಲೇ ರಾಜ್ಕುಮಾರ್ ಅವರ ಹೆಸರು ಅಜರಾಮರ. ಎಷ್ಟೇ ವರ್ಷಗಳು ಕಳೆದರೂ, ಎಷ್ಟೇ ದಶಕಗಳು ಉರುಳಿದ್ರೂ, ಎಷ್ಟೇ ಸಿನಿಮಾಗಳು ಬಂದರೂ, ಎಷ್ಟೇ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರಿಸಿದ್ರೂ, ಬಹುಶಃ ರಾಜ್ಕುಮಾರ್ನಂಥ ಅಪ್ಪಟ ಕಲಾವಿದನಿಗೆ ಹೋಲುವಂಥ ಅಥವಾ ಅವರಿಗೆ ಸರಿಸಾಟಿ ಎನಿಸುವಂಥ ಯಾವೊಬ್ಬ ಕಲಾವಿದರೂ ಕೂಡ ಇಲ್ಲಿವರೆಗೂ ಬಂದಿಲ್ಲ, ಮುಂದೆ ಕೂಡ ಬರಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ. ತಮ್ಮ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲ, ಒಬ್ಬ ಕಲಾವಿದನಾಗಿ ಮಾತ್ರವಲ್ಲ, ವೈಯಕ್ತಿಕವಾಗಿ ಕೂಡ ಹಾಗೆ ಬದುಕಿ ಬಾಳಿದಂಥ ಒಂದು ವ್ಯಕ್ತಿತ್ವ. ಇಂಥ ವ್ಯಕ್ತಿತ್ವದ ಬಗ್ಗೆಯೂ ಕೂಡ ಸಣ್ಣ ಪುಟ್ಟ ಕಪ್ಪು ಚುಕ್ಕೆಗಳಿರುವಂಥದ್ದು ವಿಪರ್ಯಾಸವೇ ಸರಿ. ಹಲವು ಸಂದರ್ಭಗಳಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ ಗುಣಗಾನ ಮಾಡುವಂಥ ಸಂದರ್ಭಗಳಲ್ಲೆಲ್ಲ ಕೆಲ ವಿಚಾರಗಳು ಬರುತ್ತೆ. ರಾಜ್ಕುಮಾರ್ ಅಂತ ರಾಜ್ಕುಮಾರೂ ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಿದರು, ಅವರ ತಪ್ಪಿನಿಂದಾಗಿ ಕೆಲವರಿಗೆ ಅನ್ಯಾಯವಾಗಿದೆ ಅನ್ನುವಂಥದ್ದು. ಇವತ್ತು ಇದೇ ಕಾಂಟ್ರವರ್ಷಿಯಲ್ ವಿಚಾರದ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಷನನ್ನು ಈ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೀಲಾವತಿ ಅಮ್ಮ ಮತ್ತು ರಾಜ್ಕುಮಾರ್ ಅವರ ನಡುವೆ ಒಂದು ಸಂಬಂಧ ಇತ್ತು. ಅವರ ಮಗನೇ ವಿನೋದ್ ರಾಜ್ಕುಮಾರ್ ಅನ್ನುವಂಥ ಒಂದು ವಿಚಾರ ಚರ್ಚೆಯಲ್ಲಿರುವಂಥದ್ದು ಗೊತ್ತಿದೆ. ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಇದ್ರ ಬಗ್ಗೆ ಬಹಳ ಕೆಟ್ಟದಾಗಿ ಚರ್ಚೆಗಳನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಸುಳ್ಳೆಷ್ಟು ನಿಜ ಎಷ್ಟು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಕೆಲ ವರ್ಷಗಳ ಹಿಂದೆ ಲೀಲಾವತಿ ಅವರ ಜೊತೆ ಸುದೀರ್ಘವಾದಂಥ ಚರ್ಚೆ ನಡೆಸಿ ಸತ್ಯಾಂಶವನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ರಾಜ್ ಲೀಲಾ ವಿನೋದ ಅನ್ನುವಂಥ ಒಂದು ಬುಕ್ಕನ್ನು ಹೊರತರುವಂಥ ಒಂದು ಪ್ರಯತ್ನ ಆಯಿತು. ರವಿ ಬೆಳಗೆರೆ ಅವರು ಈ ಬುಕ್ಕನ್ನು ಬರೆದಿರ್ತಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿ, ಸಿನಿಮಾ ಒಂದರ ಚಿತ್ರೀಕರಣ ನಡೆದಿತ್ತು, ಅದಾದ ನಂತರದಲ್ಲಿ ವಿನೋದ್ ರಾಜ್ಕುಮಾರ್ ಜನನ ಆಯಿತು ಅನ್ನುವಂಥದ್ದನ್ನು ಕೂಡ ಬರೀತಾರೆ. ಇದರ ಬಗ್ಗೆ ರಾಜ್ಕುಮಾರ್ ಅವರ ಅತ್ಯಾಪ್ತರಾದಂಥ ಪ್ರಕಾಶ್ ಅವರು ಮಾತನಾಡಿದ್ದಾರೆ. ಅವರು ರಾಜ್ಕುಮಾರ್ ಅವರ ಜೊತೆಗೆ ಅವರ ಮನೆಯಲ್ಲೇ ಇದ್ದಂಥವರು, ಅಂತರಂಗದ ಅಣ್ಣ ಅಂಥೇಳಿ ಒಂದು ಬುಕ್ಕನ್ನು ಅವರು ಹೊರಗೆ ತರ್ತಾರೆ. ಅಂದರೆ ಯಾರಿಗೂ ಕಾಣದಂಥ ರಾಜ್ಕುಮಾರ್ ಅವರ ಅಪರೂಪದ ವ್ಯಕ್ತಿತ್ವವನ್ನು ಜನರ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಆ ಬುಕ್ ಮುಖಾಂತರ ಅವರು ಮಾಡಿದ್ದಾರೆ. ಅದರಲ್ಲಿ ಅವರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಡುವಿನ ಒಂದು ಕಾನ್ವರ್ಸೇಷನನ್ನು ಅವರಲ್ಲಿ ಮೆನ್ಷನ್ ಮಾಡ್ತಾರೆ. ರಾಜ್ ಲೀಲಾ ವಿನೋದವಲ್ಲ ಅನ್ನುವಂಥ ಒಂದು ಟೈಟಲನ್ನು ಕೊಟ್ಟು ಅವರು ಆ ಚಾಪ್ಟರಲ್ಲಿ ಈ ವಿಚಾರಗಳನ್ನು ಕವರ್ ಮಾಡಿದ್ದಾರೆ. ಅವರು ಹೀಗೆ ಒಮ್ಮೆ ರಾಜ್ಕುಮಾರ್ ಅವರ ಜೊತೆ ಕೂತು ಸ್ವಲ್ಪ ಸಮಯ ಕಳೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಿನಿಮಾದಲ್ಲಿ ಒಂದು ಹಾಡು ಬರ್ತಾ ಇತ್ತಂತೆ, ತಮಿಳು ಹಾಡು. ಆಗ ಆ ಅಣ್ಣವ್ರು ಹೇಳ್ತಾರಂತೆ, ಇವನ ಹೋಲಿಕೆಯೆಲ್ಲ ಸೂಪರ್ ಸ್ಟಾರ್ ಹೋಲಿಕೆಯಂತೆ ಇದೆ ಅಂಥೇಳಿ ಯಾವುದೋ ಒಬ್ಬ ಸೂಪರ್ ಸ್ಟಾರ್ ಹೆಸರನ್ನು ಹೇಳ್ತಾರೆ. ಆಗ ಅಣ್ಣವರ ಜೊತೆ ಇದ್ದಂಥ ವರದಣ್ಣ ಹೇಳ್ತಾರಂತೆ, ಇವನು ಅದೇ ಸೂಪರ್ ಸ್ಟಾರ್ ಮಗ, ಎಲ್ರಿಗೂ ಗೊತ್ತಿದೆ, ಆದರೆ ಅಧಿಕೃತವಾಗಿ ಒಪ್ಕೊಂಡಿಲ್ಲ ಅಷ್ಟೇ, ಮುಖ ಹೋಲಿಕೆಯೆಲ್ಲ ಹಾಗೇ ಇದೆ ಅನ್ನುವಂಥದ್ದನ್ನು ಹೇಳ್ತಾರಂತೆ. ಹೌದು ಹೌದು ಹಾಗೆ ಇದೆ ಅಂಥೇಳಿ ಅಣ್ಣವರು ಕೂಡ ತಲೆ ಆಡಿಸ್ತಾರಂತೆ. ಸರಿ, ಅದಾದ ಸ್ವಲ್ಪ ಹೊತ್ತಿನ ನಂತರ ಸಿನಿಮಾ ಇನ್ನೂ ಹಾಗೆ ಬರ್ತಾ ಇರತ್ತೆ. ಆಗ ಅವರ ಜೊತೆ ಇದ್ದಂಥ ಪ್ರಕಾಶ್ ಅವರು ಅಣ್ಣವರನ್ನು ಕೇಳ್ತಾರಂತೆ, ಅಣ್ಣ ಎಲ್ಲರೂ ವಿನೋದ್ ರಾಜ್ ನಿಮ್ಮ ಮಗ ಅಂತಾರಲ್ಲ, ಇದೇನು ಅಂತ ಕೇಳಿಬಿಡ್ತಾರಂತೆ. ಆಗ ಅಣ್ಣ ಅವರು ಸ್ವಲ್ಪ ಮೌನಕ್ಕೆ ಶರಣಾಗಿ ಆನಂತರ ಅವ್ರ ಕಡೆ ತಿರುಗಿ ಒಂದು ಉತ್ತರ ಕೊಡ್ತಾರಂತೆ, ವಯಸ್ಸು ತಪ್ಪು ನಡೆದು ಹೋಯಿತು, ಆದರೆ ನಮ್ಮಿಬ್ಬರ ಸಂಬಂಧ ಮುರಿದು ಕೆಲ ವರ್ಷಗಳ ನಂತರ ಆತ ಜನಿಸಿದ್ದ ಅಂಥೇಳಿ ಅಣ್ಣವರು ಅಲ್ಲೂ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾರಂತೆ. ಬಹುಶಃ ಈ ವಿಚಾರವನ್ನು ಇಲ್ಲಿವರೆಗೂ ಅವರ ಮಕ್ಕಳ ಜೊತೆ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹಂಚಿಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಯಾಕಂದರೆ ರಾಜ್ ಲೀಲಾ ವಿನೋದ ಪುಸ್ತಕ ಹೊರಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರನ್ನು ಪತ್ರಕರ್ತರು ಈ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಸರ್ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಆ ಬುಕ್ಕಲ್ಲಿ ಈ ರೀತಿಯಾಗೆಲ್ಲ ಇದೆ ಅಂದರೆ ಅರ್ಥ ಇದೇ ರೀತಿ ಬರುವಂತೆ ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ಹೇಳಿದಾಗ, ನೋಡಿ ಅದಕ್ಕೆ ಹೇಳೋದು ದೊಡ್ಡ ಮನೆ ಮತ್ತು ಸಂಸ್ಕಾರ ಅನ್ನುವಂಥದ್ದು ಹೇಗಿದೆ ಅಂತಂದರೆ, ಶಿವರಾಜ್ಕುಮಾರ್ ಅವರು ಬಹಳ ಕೂಲಾಗಿ ಆ ಪ್ರಶ್ನೆಯನ್ನು ತೆಗೆದುಕೊಳ್ತಾರೆ, ಬಹಳ ಕೂಲಾಗಿ ಅದಕ್ಕೆ ಆನ್ಸರ್ ಮಾಡ್ತಾರೆ. ಯಾಕಂದರೆ ಕೇಳಿದ ಪ್ರಶ್ನೆಗಳು ನೆನಪಿನಲ್ಲಿ ಉಳಿಯೋದಿಲ್ಲ, ಆದರೆ ಕೊಟ್ಟಂಥ ಉತ್ತರಗಳು ಸದಾಕಾಲ ನೆನಪಿನಲ್ಲಿ ಉಳಿಯುತ್ತೆ. ಇತ್ತೀಚಿನ ಕಾಲದ ಕೆಲ ನಟರು ಬಹುಶಃ ಇದನ್ನು ಕಲಿಬೇಕು ಅಂತ ಕಾಣುತ್ತೆ, ಅದಿಲ್ಲದೆ ಬೇರೆ ಬೇರೆ ಸಮಸ್ಯೆಗಳಿಗೆ ಸಿಲುಕಾಕ್ಕೊಂಡಿದ್ದು ಇದೆ.
ಶಿವಣ್ಣ ತುಂಬ ಕೂಲಾಗಿ ಆನ್ಸರ್ ಮಾಡ್ತಾರೆ, ನನಗೆ ಗೊತ್ತಿಲ್ಲಪ್ಪ, ನಾನು ಈ ಬಗ್ಗೆ ಯಾವತ್ತೂ ನಮ್ಮ ತಂದೆನ ಕೇಳಿಲ್ಲ, ಅವರೂ ಯಾವತ್ತೂ ನನ್ನ ಜೊತೆ ಈ ವಿಚಾರನ ಹಂಚಿಕೊಂಡಿಲ್ಲ ಅಂತೇಳಿ ಅಲ್ಲಿಗೆ ಮುಗೀತು. ಯಾರೂ ಇದ್ರ ಬಗ್ಗೆ ಮತ್ತೆ ಮಾತನಾಡಲಿಲ್ಲ. ಆದರೆ ಈ ಪ್ರಕಾಶ್ ಅವರು ಈ ಬಗ್ಗೆ ಮಾತನಾಡಿದಾಗ ಅಣ್ಣವ್ರು ಅದನ್ನು ಹೇಳ್ತಾರಂತೆ, ಅವ್ರಿಗೆ ತುಂಬ ಕಾಡ್ತಾ ಇತ್ತಂತೆ, ಎಂಥ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರದ್ದು, ನಿಜವಾಗ್ಲೂ ಅವರಿಂದ ಒಂದು ಮಗು ಆಗಿದ್ದೇ ಆಗಿದ್ದಿದ್ರೆ ನಿಜವಾಗ್ಲೂ ಅದು ಆ ಮಗುವನ್ನು ಕೈಬಿಡುವಂಥ ಒಂದು ವ್ಯಕ್ತಿತ್ವ ಅವರದ್ದಲ್ಲ, ಆದರೆ ಯಾಕೆ ಹೀಗಾಯಿತು ಅನ್ನುವಂಥ ಒಂದು ಕಾಡ್ತಾ ಇದ್ದಂಥಕ್ಕಾಗಿ ಅಷ್ಟು ರಿಸ್ಕ್ ತಗೊಂಡು ಅವರು ಅಣ್ಣವರ ಬಳಿ ಆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಾದ ನಂತರದಲ್ಲೂ ಅಣ್ಣವರು ಒಂದು ಮಾತು ಹೇಳ್ತಾರಂತೆ, ಅವ್ರು ಆಗ ಹೇಳ್ಕೊಳ್ಳೋದ್ರಿಂದ ಅವ್ರಿಗೇನೋ ಒಂದಷ್ಟು ಲಾಭ ಇದೆ, ಅವ್ರಿಗೇನೋ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಆಗಲಿ ಬಿಡು ಅಂತಾರಂತೆ. ಅಂದರೆ ತಮ್ಮ ವ್ಯಕ್ತಿತ್ವವನ್ನೇ ಅಲ್ಲಿ ತ್ಯಾಗ ಮಾಡಲಿಕ್ಕೆ, ಇನ್ಯಾರಿಗೂ ಒಳ್ಳೆಯದಾಗತ್ತೆ ಅಂಥೇಳಿ ತಮ್ಮ ವ್ಯಕ್ತಿತ್ವವನ್ನು ತ್ಯಾಗ ಮಾಡಲಿಕ್ಕೆ ಅಣ್ಣವರು ರೆಡಿ ಇದ್ದರು ಅಂತ ಹೇಳಿ ಬರೀತಾರೆ. ಯಾವತ್ತಿಗೂ ಸತ್ಯತೆ ಅನ್ನುವಂಥದ್ದು ಅದು ಎಂಥದ್ದೇ ಒಂದು ಸತ್ಯ ಇರಲಿ, ಅದರಲ್ಲೂ ಇಬ್ಬರಿಗೆ ಸಂಬಂಧಪಟ್ಟಂಥ ಒಂದು ಸತ್ಯ ಅಂತಾದಾಗ ಅದಕ್ಕೆ ಯಾವತ್ತೂ ಎರಡು ಮುಖ ಇರುತ್ತೆ. ಎರಡೂ ಕಡೆ ನೋಡಿದಾಗ ಅಷ್ಟೇ ನಿಜವಾದ ಸತ್ಯ ಏನು ಅನ್ನುವಂಥದ್ದು ತಿಳಿಯುವಂಥದ್ದಾಗತ್ತೆ. ಬಹುಶಃ ಈ ವಿಚಾರದಲ್ಲಿ ಈಗಲೂ ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆಗಳು ಮಾಡಬಹುದು, ಹಾಗಲ್ಲ ಹೀಗಲ್ಲ ಅಂತ ವಾದಗಳು ಮಾಡಬಹುದು. ವಾದಗಳಿಗೆ ಪ್ರತಿವಾದಗಳಿಗೆ ಕೊನೆಯಿಲ್ಲ. ಆದರೆ ಆ ಪುಸ್ತಕದಲ್ಲಿ ಒಂದು ಕ್ಲಾರಿಟಿ ಅಂತೂ ಇದೆ. ಆ ಪ್ರಶ್ನೆಗೆ ಅಣ್ಣವರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಆ ಬುಕ್ಕು ಓದಿದಾಗ ಮತ್ತಷ್ಟು ಕ್ಲಾರಿಟಿ ಎಲ್ರಿಗೂ ಸಿಗುತ್ತೆ.